ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ, ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಆಲಯಗಳು ನಮ್ಮ ದೇಶ ಭಾರತ ಮಾತ್ರವಲ್ಲದೆಯೇ ಪ್ರಪಂಚದ ನಾನಾ ದೇಶಗಳಲ್ಲಿ ನಾನಾ ನಗರಗಳಲ್ಲಿ ಕಂಡುಬರುತ್ತವೆ. ಆದರೆ ನಮ್ಮ ದೇಶದಲ್ಲಿರುವ ಕೆಲವು ಆಲಯಗಳ ಪ್ರಾಮುಖ್ಯತೆ ಮಾತ್ರ ಬಹಳ ವಿಶೇಷವಾಗಿದೆ. ಏಕೆಂದರೆ ಈ ವಿಶಿಷ್ಟ ಆಲಯಗಳು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜೀವನಕ್ಕೆ ನೇರವಾಗಿ ಸಂಬಂಧಿಸಿವೆ. ಇಂತಹ ದೇವಾಲಯಗಳನ್ನು ಸಂದರ್ಶನ ಮಾಡುವುದರಿಂದ ಮಾತ್ರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಇದೇ ಕಾರಣದಿಂದ ನಮ್ಮ ದೇಶ ಭಾರತ ಮಾತ್ರವಲ್ಲದೆಯೇ ವಿದೇಶಗಳಿಂದಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ದೇವಾಲಯಗಳಿಗೆ ಆಗಮಿಸುತ್ತಾರೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಜನನದಿಂದ ಮರಣದ ತನಕ ಯಾವ ಯಾವ ಸ್ಥಳಗಳಲ್ಲಿ ತಮ್ಮ ಜೀವನವನ್ನು ಕಳೆದಿದ್ದರೋ ಆ ಸ್ಥಳಗಳನ್ನು ಒಟ್ಟಾಗಿ ಬ್ರಿಜ್ ಭೂಮಿ ಎಂದು ಕರೆಯಲಾಗುತ್ತದೆ. ಮಥುರಾ, ವೃಂದಾವನ, ಗೋಕುಲ, ಕೃಷ್ಣರ ನಿರ್ವಾಣ ಸ್ಥಳ, ನಂದಗಾಂವ್, ಬರಸಾನ, ಗೋವರ್ಧನ ಹಾಗೂ ದ್ವಾರಕಾಗಳು ಬ್ರಿಜ್ ಭೂಮಿಯ ಭಾಗಗಳಾಗಿವೆ. ಇಂದು ನಾವು ಒಂದು ವಿಶೇಷ ದೇಗುಲದ ಪರಿಚಯವನ್ನು ಮಾಡುತ್ತಲಿದ್ದೇವೆ. ಅದು ಅಂತಿಂಥ ದೇಗುಲವಲ್ಲ. ಈ ಮಂದಿರವಿರುವ ಸ್ಥಳದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಸಹೋದರ ಬಲರಾಮರೊಂದಿಗೆ ತಮ್ಮ ಬಾಲ್ಯವನ್ನು ಕಳೆದಿದ್ದಾರೆ. ಈ ದೇಗುಲ ಬರೋಬ್ಬರಿ 84 ಕಂಬಗಳನ್ನು ಒಳಗೊಂಡಿದೆ. ಆದರೆ ಈ ಮಂದಿರದ ಸ್ತಂಭಗಳನ್ನು ಲೆಕ್ಕ ಹಾಕುವ ಯಾವುದೇ ವ್ಯಕ್ತಿಗೂ 84 ಕಂಬಗಳ ಲೆಕ್ಕ ಸಿಗುವುದಿಲ್ಲ. ಕೆಲವರಿಗೆ ಎಷ್ಟು ಬಾರಿ ಲೆಕ್ಕ ಹಾಕಿದರೂ ಒಂದೊಂದು ಬಾರಿ ಒಂದೊಂದು ಸಂಖ್ಯೆಯಲ್ಲಿ ಸ್ತಂಭಗಳ ಲೆಕ್ಕ ದೊರೆಯುತ್ತದೆ. ಯಾವುದೀ ವಿಶಿಷ್ಟ ದೇಗುಲ? ಈ ದೇಗುಲದಲ್ಲಿರುವ 84 ಕಂಬಗಳ ರಹಸ್ಯವೇನು? ಬನ್ನಿ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರವನ್ನು ತಿಳಿದುಕೊಳ್ಳೋಣ. ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಥುರಾ ನಗರಿಯಲ್ಲಿ ಸೋದರ ಮಾವನಾದ ಕಂಸನ ಕಾರಾಗೃಹದಲ್ಲಿ ಜನಿಸಿರುತ್ತಾರೆ. ಆದರೂ ಸಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯವನ್ನು ಕಳೆದದ್ದು ಗೋಕುಲ, ವೃಂದಾವನ, ನಂದಗಾಂವ್ ಹಾಗೂ ಬರ್ಸಾನಾಗಳಲ್ಲಿ. ಗೋಕುಲವು ಉತ್ತರ ಪ್ರದೇಶದ ಮಥುರಾ ನಗರಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಗೋಕುಲದಲ್ಲಿ ಅತಿ ಹೆಚ್ಚು ಜನ ಭಕ್ತಾದಿಗಳನ್ನು ಆಕರ್ಷಿಸುವ ದೇಗುಲವೆಂದರೆ ಅದುವೇ ನಂದಭವನ. ನಂದಭವನವನ್ನು ಚೌರಾಸಿ ಕಂಬ ಮಂದಿರ ಎಂದೂ ಸಹ ಕರೆಯಲಾಗುತ್ತದೆ. ನಂದಭವನ ಅಥವಾ ಚೌರಾಸಿ ಕಂಬ ಮಂದಿರವು ದ್ವಾಪರಾಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಾಕು ತಂದೆಯವರಾದ ನಂದಗೋಪ ಹಾಗೂ ಮಾತೆ ಯಶೋದೆಯರ ಅರಮನೆಯಾಗಿತ್ತು. ಈ ಮನೆಯನ್ನು ಸುಮಾರು 5000 ವರ್ಷಗಳ ಹಿಂದೆ ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ನಿರ್ಮಿಸಿದ್ದಾರೆ. ಈ ನಂದಭವನದಲ್ಲಿ 84 ಸ್ತಂಭಗಳಿವೆ. ಹಾಗಾಗಿ ನಂದಭವನವನ್ನು ಚೌರಾಸಿ ಕಂಬ ಮಂದಿರ ಎಂದು ಸಹ ಕರೆಯಲಾಗುತ್ತದೆ. ಸುಂದರವಾಗಿ ಕೆತ್ತನೆಯನ್ನು ಮಾಡಿರುವಂತಹ ನಂದಭವನದ ಕಂಬಗಳು ನಂದಗೋಪರ ಅರಮನೆಯ ಮೂಲ ಸ್ತಂಭಗಳೆಂದು ಹೇಳಲಾಗುತ್ತದೆ. ಇದೇ ಸ್ಥಳದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಸಹೋದರ ಬಲರಾಮರೊಂದಿಗೆ ತಮ್ಮ ಬಾಲ್ಯದಲ್ಲಿ ಕೆಲವು ಸಮಯವನ್ನು ಕಳೆದಿದ್ದಾರೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮ ಹಾಗೂ ಅವರ ಸಹೋದರ ಬಲರಾಮರ ನಾಮಕರಣ ಸಮಾರಂಭವನ್ನು ಸಹ ಇದೇ ನಂದಭವನದಲ್ಲಿ ಮಾಡಲಾಗಿತ್ತಂತೆ. ಈ ನಂದಭವನವು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಹೋದರಿ ಯೋಗಮಾಯಾಳ ಜನ್ಮಸ್ಥಳವೂ ಸಹ ಆಗಿದೆ. ಮಹಾವಿಷ್ಣುವು ಶ್ರೀಕೃಷ್ಣ ಪರಮಾತ್ಮರಾಗಿ ಮಥುರಾದ ಕಾರಾಗೃಹದಲ್ಲಿ ವಸುದೇವ ಹಾಗೂ ದೇವಕಿಯರ ಪುತ್ರರಾಗಿ ಅವತರಿಸುವ ಮೊದಲು ಮಹಾವಿಷ್ಣುವಿನ ಸಹಾಯಕಿ ಯೋಗಮಾಯಾಳು ನಂದಗೋಪ ಹಾಗೂ ಯಶೋದೆಯರ ಪುತ್ರಿಯಾಗಿ ಇದೇ ನಂದಭವನದಲ್ಲಿ ಅವತರಿಸಿದ್ದಳಂತೆ. ನಂತರ ವಸುದೇವರು ಶ್ರೀಕೃಷ್ಣ ಪರಮಾತ್ಮರನ್ನು ಯೋಗಮಾಯಾಳೊಂದಿಗೆ ಅದಲು ಬದಲು ಮಾಡಿ ಯೋಗಮಾಯಾಳನ್ನು ದೇವಕಿಯ ಪಕ್ಕ ಮಲಗಿಸುತ್ತಾರೆ. ಕಂಸನು ಮಗುವಾಗಿರುವ ಯೋಗಮಾಯಾಳನ್ನು ಕೊಲ್ಲುವ ಸಲುವಾಗಿ ಅಲ್ಲಿಗೆ ಆಗಮಿಸಿದಾಗ ಆಕಾಶಕ್ಕೆ ಚಂಗನೆ ಹಾರಿದ ಆ ಮಗುವು ಕಂಸನ ಸಾವಿಗೆ ಕಾರಣಕರ್ತರಾಗುವಂತಹ ದೇವಕಿಯ 8ನೇ ಮಗುವು ಇನ್ನೂ ಜೀವಂತವಾಗಿದೆ ಎಂದು ತಿಳಿಸಿ ಅದೃಶ್ಯವಾಗುತ್ತದೆ.
ಅತ್ತ ಕಡೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ನಂದಗೋಪ ಹಾಗೂ ದೇವಕಿಯರ ಪ್ರೀತಿಯನ್ನು ಸವಿಯುತ್ತಾ ಸಹೋದರರಾದ ಬಲರಾಮರೊಂದಿಗೆ ಆಡುತ್ತಲೇ ನಂದಭವನದಲ್ಲಿ ಬೆಳೆದು ಕೊನೆಗೆ ಮಥುರಾ ನಗರಕ್ಕೆ ಆಗಮಿಸಿ ಕಂಸನನ್ನು ವಧಿಸುತ್ತಾರೆ. ಚೌರಾಸಿಯ ಕಂಬ ಮಂದಿರದ ಸಮೀಪ ಯಶೋದೆಯು ಯೋಗ ಮಾಯಾಳಿಗೆ ಜನ್ಮವನ್ನು ನೀಡಿದ್ದ ಸ್ಥಳವನ್ನು ನಾವು ಈಗಲೂ ನೋಡಬಹುದು. ಇಂತಹ ಚೌರಾಸಿ ಕಂಬ ಮಂದಿರದಲ್ಲಿರುವಂತಹ 84 ಕಂಬಗಳೇ ಒಂದು ವಿಸ್ಮಯವಾಗಿದೆ. ಏಕೆಂದರೆ ಈ ಮಂದಿರದಲ್ಲಿ 84 ಕಂಬಗಳಿವೆ ಎಂದು ನಂಬಲಾಗುತ್ತದೆಯಾದರೂ ಇದುವರೆಗೂ ಯಾರೂ ಸಹ ಈ ಕಂಬಗಳ ಲೆಕ್ಕವನ್ನು ಸರಿಯಾಗಿ ಹಾಕಿಲ್ಲ. ಜೊತೆಗೆ ಎಷ್ಟೇ ಲೆಕ್ಕವನ್ನು ಮಾಡಿದರೂ 84 ಸಂಖ್ಯೆಯೊಂದನ್ನು ಬಿಟ್ಟು ಬೇರೆ ಎಲ್ಲ ತರಹದ ಸಂಖ್ಯೆಗಳು ಬರುತ್ತವೆ. ಕೆಲವೊಮ್ಮೆ 89, 90, 80, 85 ಹೀಗೆ ಒಬ್ಬೊಬ್ಬರು ಲೆಕ್ಕ ಹಾಕಿದಾಗಲೂ ಇಲ್ಲಿ ಒಂದೊಂದು ಸಂಖ್ಯೆ ಸಿಗುತ್ತದೆ. ಹೀಗಾಗಿ ಇದುವರೆಗೂ ಈ ದೇಗುಲದ ಕಂಬಗಳನ್ನು ನಿಖರವಾಗಿ ಲೆಕ್ಕ ಹಾಕಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಯೇಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಎಂಬ ದಾಸವಾಣಿಯನ್ನು ತಾವೆಲ್ಲ ಕೇಳಿರಬಹುದು. ಅಂದರೆ ನಾವು ಈ ಮನುಷ್ಯ ಜನ್ಮವನ್ನು ಪಡೆಯುವ ಮೊದಲು 84 ಲಕ್ಷ ಜೀವರಾಶಿಗಳ ಜನ್ಮವನ್ನು ದಾಟಿ ಬಂದಿದ್ದೇವೆ. ಹಾಗಾಗಿಯೇ ಈ ಮಾನವ ಜನ್ಮ ಬಹಳ ಶ್ರೇಷ್ಠವೆಂದು ಬಣ್ಣಿಸಲಾಗುತ್ತದೆ. ಚೌರಾಸಿ ಕಂಬ ಮಂದಿರದಲ್ಲಿರುವಂತಹ 84 ಕಂಬಗಳು ಭೌತಿಕ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳನ್ನು ಸಂಕೇತಿಸುತ್ತವೆಯಂತೆ. ನಂದಭವನದ ಆವರಣದಲ್ಲಿ ಒಂದು ಆಲದ ಮರವಿದೆ. ಈ ಆಲದ ಮರಕ್ಕೆ ಭಕ್ತಾದಿಗಳು ವರ್ಣರಂಜಿತ ಕೆಂಪು ಬಟ್ಟೆಗಳನ್ನು ಕಟ್ಟುತ್ತಾರೆ. ಹೀಗೆ ಕೆಂಪು ಬಟ್ಟೆಗಳನ್ನು ಕಟ್ಟುವುದರಿಂದ ಭಕ್ತಾದಿಗಳ ಜೀವನದಲ್ಲಿ ಸದಾಕಾಲ ಸಂತೋಷ ಹಾಗೂ ಸಮೃದ್ಧಿಗಳು ನೆಲೆಸಿರುತ್ತವೆ ಎಂಬ ನಂಬಿಕೆ ಇದೆ. ನಂದಭವನದ ಸಮೀಪವೇ ಬಾಲಕೃಷ್ಣರು ಪೂತನಿ ಎಂಬ ರಕ್ಕಸಿಯನ್ನು ಕೊಂದಂತಹ ಸ್ಥಳವನ್ನು ಕಾಣಬಹುದು. ಚೌರಾಸಿ ಕಂಬ ಮಂದಿರದ ಗೋಡೆಗಳ ಮೇಲೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಬಾಲ್ಯವನ್ನು ನೆನಪಿಸುವಂತಹ ಸುಂದರ ವರ್ಣಚಿತ್ರಗಳಿವೆ. ನಂದಭವನದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯವನ್ನು ಕಳೆದಿದ್ದನ್ನು ನೆನಪು ಮಾಡಿಸುವುದಕ್ಕೆ 84 ಕಂಬ ಮಂದಿರದಲ್ಲಿ ನಂದ ಮಹಾರಾಜ, ಯಶೋಧಾಮಾತೆ ಹಾಗೂ ಬಲರಾಮರ ವಿಗ್ರಹದ ಮುಂದೆ ತೊಟ್ಟಿಲಲ್ಲಿ ಮಲಗಿರುವಂತಹ ಹಸುಗೂಸು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಪ್ರಿಯ ವೀಕ್ಷಕ ಬಂಧುಗಳೇ, ತಮ್ಮ ಉತ್ತರ ಪ್ರದೇಶ ರಾಜ್ಯದ ಪ್ರವಾಸದ ಸಂದರ್ಭದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸಂಬಂಧಿಸಿದಂತಹ ಬ್ರಿಜ್ ಭೂಮಿಯ ಭಾಗವಾಗಿರುವಂತಹ ನಂದಭವನ ಅಥವಾ ಚೌರಾಸಿ ಕಂಬ ಮಂದಿರವನ್ನು ಸಹ ತಾವು ಭೇಟಿ ನೀಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.